ಕೆಲವೊಮ್ಮೆ ಹಬ್ಬಕ್ಕೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ತಗೊಂಡು ಬಂದಿರೋ ಬಾಳೆಹಣ್ಣು ಜಾಸ್ತಿಯಾಗಿ ಹಾಗೆಯೇ ಉಳಿದು ಕಪ್ಪಾಗಿ ಬಿಟ್ಟಿರ್ತದೆ ಆ ಕಪ್ಪಾಗಿರೋ ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಆ ಟೈಮಲ್ಲಿ ಅದನ್ನು ವೇಸ್ಟ್ ಮಾಡುವ ಬದಲು ಇವತ್ತು ನಾನು ತೋರಿಸ್ತಾ ಇರುವ ರೀತಿ ಯುನೀಕ್ ಆಗಿರೋ ಸ್ವೀಟನ್ನು ಮಾಡ್ಕೊಳ್ಬೋದು ಇವತ್ತು ನಾನು ಮಾಡ್ತಾ ಇರೋದು ಬಾಳೆಹಣ್ಣಿನ ಗುಲಾಬ್ ಜಾಮೂನ್ ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಮೂರ್ನಾಲ್ಕು ಬಾಳೆಹಣ್ಣು ಇದ್ರೆ ಈ ಸ್ವೀಟನ್ನು ಆರಾಮಾಗಿ ಮಾಡ್ಕೊಳ್ಬೋದು ನಾವು ಯಾವಾಗಲೂ ಮಾಡುವ ಗುಲಾಬ್ ಜಾಮೂನ್ ರೀತಿಯೇ ಈ ಬಾಳೆಹಣ್ಣಿನ ಗುಲಾಬ್ ಜಾಮೂನ್ ಕೂಡ ತುಂಬ ಜ್ಯೂಸಿಯಾಗಿ ಬರ್ತದೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದುಕೊಳ್ಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ಹುರಿಬೇಕಾದ್ರೆ ಇದು ಹುರಿತಾ ಹುರಿತಾ ಇದರ ಕಲರ್ ಚೇಂಜ್ ಆಗ್ತದೆ ಮತ್ತು ಇದರ ಹಸಿ ವಾಸನೆ ಹೋಗಿ ತುಂಬ ಚೆನ್ನಾಗಿರುವ ಒಂದು ರೀತಿಯ ಅರೋಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಇದನ್ನು ಹುರಿತ ಇರಬೇಕಾದ್ರೆ ಗೊತ್ತಾಗ್ತದೆ ಇದರಿಂದ ಒಂದು ರೀತಿಯ ಪರಿಮಳ ಬರ್ತಾ ಇರೋದು ಆ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು ನಂತರ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಇದರ ಬಿಸಿ ಪೂರ್ತಿಯಾಗಿ ಆರ್ಲಿಕ್ಕೆ ಬಿಡಬೇಕು ಇಷ್ಟಾದ ನಂತರ ನನಗೆ ಅದೇ ಪ್ಯಾನಲ್ಲಿ ನಾಲ್ಕು ಸಿಪ್ಪೆ ತೆಗೆದುಕೊಂಡಿರುವ ಬಾಳೆಹಣ್ಣನ್ನು ಇಡ್ತಾ ಇದ್ದೇನೆ ನಾನಿವತ್ತು ಕಮ್ಮಿ ಕ್ವಾಂಟಿಟಿಯಲ್ಲಿ ಈ ಸ್ವೀಟನ್ನು ಮಾಡ್ತಾ ಇರೋದ್ರಿಂದ ನಾಲ್ಕು ಬಾಳೆಹಣ್ಣನ್ನು ಮಾತ್ರ ತೊಗೊಂಡಿದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂತ ನಾನು ತಗೊಂಡಿರುವ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಆಯಿತು ಈ ಸ್ವೀಟ್ಗೆ ಏಲಕ್ಕಿ ಬಾಳೆಹಣ್ಣು ಅಥವಾ ಪಚ್ಚೆ ಬಾಳೆಹಣ್ಣು ಯಾವುದಾದ್ರೂ ಆಗ್ಬೋದು ಮತ್ತು ನಾನಿಲ್ಲಿ ಕೆಲಸ ಈಸಿಯಾಗಲಿ ಅಂತೇಳಿ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳಿಲ್ಲ ಫುಲ್ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ಬಾಳೆಹಣ್ಣನ್ನು ಕಟ್ ಮಾಡಿ ಕೂಡ ಪ್ಯಾನ್ಗೆ ಹಾಕ್ಕೊಳ್ಬೋದು ಈಗ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ದಪ್ಪ ಹಾಲನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಹಾಲು ಒಮ್ಮೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಗ್ಯಾಸನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ ಇದರೊಳಗಿರುವ ಬಾಳೆಹಣ್ಣನ್ನು ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಬಾಳೆಹಣ್ಣು ಬೇಯ್ಲಿಕ್ಕೆ ತುಂಬಾ ಟೈಮ್ ಬೇಗ ಬೆಂದು ಬಿಡ್ತದೆ ಒಮ್ಮೆ ಬೆಂದ ನಂತರ ಈಗ ಒಂದು ಮ್ಯಾಶರ್ ಅನ್ನು ತಗೊಂಡು ಈ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಇದರಲ್ಲಿ ಬಾಳೆಹಣ್ಣಿನ ಪೀಸಸ್ ಒಂದ್ ಚೂರು ಕಾಣ್ಬಾರದು ಆ ರೀತಿ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕಾಗ್ತದೆ ನಾವು ಇದನ್ನ ಚೆನ್ನಾಗಿ ಬೇಯಿಸಿರೋದ್ರಿಂದ ನಮಗೆ ಮ್ಯಾಶ್ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ತುಂಬಾ ಬೇಗನೆ ಮ್ಯಾಶ್ ಆಗಿ ಈಗ ಇದಕ್ಕೆ ಆವಾಗ್ಲಾ ಹುರಿದುಕೊಂಡಿರುವ ಗೋಧಿ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಗ್ಯಾಸನ್ನೇನೋ ಆಫ್ ಮಾಡ್ಕೊಳ್ಳಲಿಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ ಬಾಳೆಹಣ್ಣಿನೊಟ್ಟಿಗೆ ಈ ಗೋಧಿ ಹಿಟ್ಟು ಚೆನ್ನಾಗಿ ಕೂಡ್ಕೊಳ್ಬೇಕು ಅದಕ್ಕೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಹಣ್ಣಿನ ಪೀಸಸ್ ಎಲ್ಲಾದರೂ ಉಳಿದಿದ್ರೆ ಅದು ಮ್ಯಾಶ್ ಆಗಿ ಬಾಳೆಹಣ್ಣಿನೊಟ್ಟಿಗೆ ಮಿಕ್ಸ್ ಆಗ್ತದೆ ಇದೇ ರೀತಿ ಒಂದು ಮೂರು ನಾಲ್ಕು ನಿಮಿಷ ಆದರೂ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಟ್ಟೆಲ್ಲ ಒಂದೇ ಕಡೆಯಾಗಿ ತೊಳೆಬಿಟ್ಕೊಂಡು ಬರ್ತದೆ ನೋಡಿ ಈ ರೀತಿ ಇಷ್ಟಾದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಸ್ಟೆಪ್ ಈ ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇರಬಾರ್ದು ಈ ಹಿಟ್ಟು ಪೂರ್ತಿಯಾಗಿ ನಾವು ಜಾಮೂನಿಗೆ ಬೇಕಾಗಿರೋ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆಯನ್ನು ತಗೊಂಡಿದ್ದೇನೆ ಹಾಗೇನೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕೊಂಡಿದ್ದೇನೆ ಇದಕ್ಕೆ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಸಕ್ಕರೆನೆಲ್ಲ ಕರಗಿಸಿ ಸ್ವಲ್ಪ ಪಾಕದ ರೀತಿ ಮಾಡ್ಕೊಳ್ಬೇಕು ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಆದರೆ ಪಾಕ ಬರಲಿಲ್ಲ ಇನ್ನು ಕೂಡ ನಾವು ನಾರ್ಮಲ್ ಗುಲಾಬ್ ಜಾಮೂನಿಗೆ ಸಕ್ಕರೆ ಪಾಕ ಮಾಡ್ಕೊಳ್ತೇವಲ್ವ ಸೇಮ್ ಅದೇ ರೀತಿ ಇದನ್ನು ಇನ್ನೂ ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊಂಡ್ರೆ ಪಾಕ ಬಂದ್ಬಿಡ್ತದೆ ನೋಡಿ ಹೀಗೆ ಕೈಯಿಂದ ಮುಟ್ಟುವಾಗ ಕೈಗೆ ಸ್ವಲ್ಪ ಅನ್ಕೊಂಡ ರೀತಿ ಆಗಬೇಕು ಅಷ್ಟೇ ನೀವು ಈ ಟೈಮಲ್ಲಿ ಫ್ಲೇವರ್ಗೆ ಬೇಕಿದ್ದರೆ ಏಲಕ್ಕಿ ಹಾಗೆಯೇ ಕಲರ್ಗೆ ಸ್ವಲ್ಪ ಕೇಸರಿ ದಳವನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಈಗ ನಮ್ಮ ಸಕ್ಕರೆ ಪಾಕ ರೆಡಿ ಆಯಿತು ಇಷ್ಟೊತ್ತಿಗೆ ಈ ಕಡೆ ಹಿಟ್ಟು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಈ ಹಿಟ್ಟು ನಮಗೆ ಪೂರಿ ಹಿಟ್ಟಿನ ರೀತಿ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು ತುಂಬಾ ತೆಳ್ಳಗಾದ್ರೆ ಎಣ್ಣೆಗೆ ಹಾಕುವಾಗ ಅದು ಎಣ್ಣೆ ಹಿರ್ಕೊಳ್ತದೆ ಮತ್ತೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ನಿಮಗೆ ಜಾಮೂನು ತುಂಬಾ ಚೆನ್ನಾಗಿ ಬರ್ತದೆ ಹಾಗೆಯೇ ಎಣ್ಣೆಯಲ್ಲಿ ಕರಿಯುವಾಗ ಅದು ಉಡಿಯುವುದಿಲ್ಲ ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ಇದರಿಂದ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ತಗೊಳ್ಬೇಕು ನಂತರ ಇದರಿಂದ ಚಿಕ್ಕ ಬಾಲ್ ಸೈಜ್ನ ಉಂಡೆಯನ್ನು ಮಾಡಿಕೊಳ್ಬೇಕು ಉಂಡೆ ಮಾಡ್ಕೊಳ್ಳುವಾಗಲೂ ಅಷ್ಟೇ ಸ್ವಲ್ಪನೂ ಎಲ್ಲಿ ಕೂಡ ಕ್ರ್ಯಾಕ್ ಇರಬಾರ್ದು ನಂತರ ಅದನ್ನು ಈ ರೀತಿ ಅಂಗಯಿಂದ ಸ್ವಲ್ಪ ಫ್ಲ್ಯಾಟ್ ರೀತಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈಗ ಇದು ನೋಡಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತೇಳಿ ಮೇಲುಗಡೆ ಡಿಸೈನ್ ಮಾಡಲಿಕ್ಕೆ ನಾನು ಈ ರೀತಿ ಎಣ್ಣೆ ಕರಿವೆ ಜಾಲದಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಈ ಜಾಲ್ದಿಯನ್ನು ಉಂಡೆ ಮೇಲೆ ಇಟ್ಟು ಲೈಟಾಗಿ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ನೋಡಿದ್ರಲ್ವ ಎಷ್ಟು ಚೆನ್ನಾಗಿರುವ ಡಿಸೈನ್ ಬಂತು ಅಂತೇಳಿ ನೀವು ಇದರ ಬದಲು ಬೇರೆ ಯಾವುದೇ ಡಿಸೈನನ್ನು ಮಾಡ್ಕೊಳ್ಬೋದು ಅಥವಾ ನಿಮಗೆ ಡಿಸೈನ್ ಬೇಡ ಹಾಗೆಯೇ ಪ್ಲೈನಾಗಿ ಬೇಕು ಅಂತಂದರೆ ಹಾಗೆಯೇ ಪ್ಲೇನಾಗಿ ಕೂಡ ಇಟ್ಕೊಳ್ಬೋದು ಇದೇ ರೀತಿ ಎಲ್ಲ ಹಿಟ್ಟನ್ನು ಕೂಡ ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೇ ಇರುವ ರೀತಿ ಉಂಡೆಗಳನ್ನು ಮಾಡಿಕೊಂಡು ಜಾಲರಿಯಿಂದ ಪ್ರೆಸ್ ಮಾಡಿ ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ನಾನೀಗ ಇಲ್ಲಿ ಎಲ್ಲವನ್ನು ಕೂಡ ಇದೇ ರೀತಿ ಡಿಸೈನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೀಗಿದನ್ನು ಶಾಲೂ ಫ್ರೈ ಮಾಡಿಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಅಗಲವಾಗಿರೋ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಈ ಎಣ್ಣೆಯಲ್ಲಿ ಎಲ್ಲ ಉಂಡೆಗಳನ್ನು ಕೂಡ ಇಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇದನ್ನು ಎಣ್ಣೆಗೆ ಹಾಕಿ ಒಂದ್ ಎರಡು ನಿಮಿಷ ಆದ ನಂತರ ಇದನ್ನು ಟರ್ನ್ ಮಾಡಿ ಹಾಕಿ ಇನ್ನೊಂದ್ ಕಡೆ ಕೂಡ ಕಾಯಿಸ್ಕೊಳ್ಳಿ ಇಲ್ಲಿ ಒಂದೇನಂತಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂತಂದ್ರೆ ಇದು ತುಂಬಾ ಎಣ್ಣೆ ಹೇಳ್ಕೊಳ್ತದೆ ಮೀಡಿಯಮ್ ಫ್ಲೇಮಲ್ಲೇ ಎರಡು ಕಡೆ ಕೂಡ ಚೆನ್ನಾಗಿ ಶಾಲೋ ಫ್ರೈ ಮಾತ್ರ ಮಾಡ್ಕೊಳ್ಳಿ ಇದರ ಒಳಗೆ ಮತ್ತೆ ಹೊರಗೆ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಬೇಕು ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ತಗೊಳ್ಬಹುದು ಇದು ನೋಡಿ ಈ ರೀತಿ ಇದು ಎರಡು ಕಡೆ ಕೂಡ ಡಾರ್ಕ್ ಕಲರ್ ಬರಬೇಕು ಆಗ ಇದನ್ನ ಎಣ್ಣೆನ ತೆಗೆದುಕೊಂಡ್ರೆ ಆಯ್ತು ನೆಕ್ಸ್ಟ್ ಇನ್ನು ಇದನ್ನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವ ಸಕ್ಕರೆ ಪಾಕಕ್ಕೆ ಹಾಕೊಳ್ಬೇಕು ಇದನ್ನು ಹಾಕ್ಕೊಳ್ಳುವಾಗ ಸಕ್ಕರೆ ಪಾಕ ಸ್ವಲ್ಪ ಬಿಸಿಯಾಗಿಯೇ ಇರಲಿ ಒಂದು ವೇಳೆ ಬಿಸಿ ಇಲ್ಲ ಅಂತಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತಣ್ಣಗಾಗಿರೋ ಪಾಕಕ್ಕೆ ಹಾಕ್ಕೊಂಡ್ರೆ ಉಂಡೆಗಳು ಸಕ್ಕರೆಯನ್ನು ಸರಿಯಾಗಿ ಹೀರ್ಕೊಳ್ಳೋದಿಲ್ಲ ಒಳಗೆ ಹಾಗೆಯೇ ಡ್ರೈ ಆಗಿನೇ ಉಳಿದು ಬಿಡ್ತದೆ ಅದಕ್ಕೆ ಸಕ್ಕರೆ ಪಾಕವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಜಾಮೂನ್ ತುಂಬ ಜ್ಯೂಸಿಯಾಗಿ ಬರ್ತದೆ ಇನ್ನೀಗ ಈ ಸಕ್ಕರೆ ಪಾಕವನ್ನೆಲ್ಲ ಉಂಡೆ ಚೆನ್ನಾಗಿ ಹೀರ್ಕೊಳ್ಳಿ ಅದಕ್ಕೆ ಒಂದು ಮುಚ್ಚಳೆ ಮುಚ್ಚಿ ಒಂದೆರಡು ಗಂಟೆ ಹಾಗೆಯೇ ಬಿಡೋಣ ಎರಡು ಗಂಟೆ ಆದ ನಂತರ ನೋಡಿ ಇದು ಎಷ್ಟು ಚೆನ್ನಾಗಿ ಪಾಕವನ್ನು ಹೀರ್ಕೊಂಡು ಒಪ್ಕೊಂಡು ಬಂದಿದೆ ಅಂತೇಳಿ ಈ ರೀತಿ ಆಗಬೇಕು ಈ ರೀತಿ ಆದರೆ ನಮ್ಮ ಜಾಮೂನ್ ರೆಡಿಯಾಗಿದೆ ಅಂತೇಳಿ ಇದು ನಾವು ಯಾವಾಗಲೂ ಮಾಡುವ ಜಾಮೂನ್ ರೀತಿನೇ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬರ್ತದೆ ತಿನ್ನುವಾಗ ನಮಗೆ ಇದರಿಂದ ಲೈಟಾಗಿ ಬಾಳೆಹಣ್ಣಿನ ಫ್ಲೇವರ್ ಬರ್ತದೆ ಆದರೆ ತುಂಬ ರುಚಿಯಾಗಿರ್ತದೆ ಬಾಳೆಹಣ್ಣು ತುಂಬ ಇದ್ರೆ ಅದನ್ನು ವೇಸ್ಟ್ ಮಾಡುವ ಬದಲು ಈ ರೀತಿ ಬಾಳೆಹಣ್ಣಿನ ಜಾಮೂನ್ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವರೆಯವರೆಗೆ ಕೂಡ ಎಲ್ಲರೂ ಖಂಡಿತ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಗಿದರೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು